यकाय गणदैवताय गणादेशाय धीमहि ನವಚೇತನ ಟ್ರಸ್ಟ್ ಇವರಿಗೆ ಮೊದಲಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮಗೆ ಮನೆಯಲ್ಲಿ ಒಂದು ಎರಡು ಮಕ್ಕಳಿದ್ರೆ ಅವರನ್ನು ಸಾಕುವುದು, ಅವರನ್ನು ಸುಧಾರಿಸುವುದು ತುಂಬಾ ಕಷ್ಟವಾಗಿರುವಾಗ ಇಂತಹ ಒಂದು ಶಾಲೆಯಲ್ಲಿ 80ಕ್ಕಿಂತ ಹೆಚ್ಚು ವಿಶೇಷ ರೀತಿಯ ಮಕ್ಕಳನ್ನು ಈ ರೀತಿ ತರಬೇತಿಗೊಳಿಸಿ ಅವರನ್ನು ಎಲ್ಲ ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸಾಕುತ್ತಿದ್ದಾರೆ. ಇಲ್ಲಿರುವಂತಹ ಇದನ್ನು ಸ್ಥಾಪಿಸಿದಂತಹ ಡಾಕ್ಟರ್ ಕಾಂತಿ ಹರೀಶ್ ಅವರಿಗೆ ಹಾಗೂ ಇಲ್ಲಿಯ ಶಿಕ್ಷಕ ವೃಂದದವರಿಗೆ ಮತ್ತಿತರ ನೌಕರ ವೃಂದದವರಿಗೆ ನಾನು ಹೃದಯಾಂತರದಿಂದ ಈ ಒಂದು ಶಾಲೆಗೆ ಬರ್ತೀನಿ ಅಂದಾಗ ಯಾನ ಯಾವ ಬರೋದಿತ್ತೆ ಒಂದೊಂದು ಕೇಳಲಿತ್ತೆ ಲಕ್ಕ ದೇವಸ್ಥಾನ ಬಂದಕ್ಕ ಅರೆ ದೇವಸ್ಥಾನ ಬರ್ತೀನಿ ಫೀಲ್ ಆಗಂದು ದೇವಸ್ಥಾನದ ಗರ್ಭಗುಡಿ ಟಿಪ್ಪನ ದೇವರು ಪಾತ್ಯರಿಸಿದ್ರು ಅಣ್ಣ ಮುಲ್ಪದ ದೇವರು ಮಾತಾಡ್ಯಾರ ಪಾತ್ಯರು ಮಾತಾಡಲ್ಲ ಮೊಕ್ಕಿ ಕೊಡ್ತಾರೆ ಬೆಂಗಳೂರು ಒಂದಿನ ದಯ ಬಂದ ಬೆಂಗಳೂರಿಗೆ ಕಾರ್ಯಕ್ರಮಕ್ಕೂ ಒಡೆಗಣ ಕೋಡು ವಿಶೇಷ ಶಾಲೆಯನ್ನು ಸ್ಥಾಪಿಸಿ ಸಮಾಜಕ್ಕೆ ಸೇವೆ ನೀಡುತ್ತಾ ಮಕ್ಕಳ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದರೆ ಇವರಂತ ತನ್ನದು ಅಂತ ಏನಿಲ್ಲ, ದೇವರ ಇಚ್ಛೆಯಷ್ಟೇ ಇರುತ್ತಾರೆ. ಅಷ್ಟು ನಿಸ್ವಾರ್ಥ ಸ್ವಭಾವ ಇವರನ್ನು. ಇವರ ಈ ಸಾಧನೆಯಾಗಿದ್ದು ಇವರ ಪತಿ ಶ್ರೀ ಹರೀಶ್ ಮತ್ತು ತಾಯಿ ಶ್ರೀಮತಿ ಅಶ್ವಿನಿ ಶೆಟ್ಟಿ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಹಾಗೂ ಸಮಾಜದ ಸಂಘ ಸಂಸ್ಥೆ ಉದಾರ ಗಾಣಿಗಳನ್ನು ಇವರು ಯಾವಾಗಲೂ ಸ್ಮರಿಸಿಕೊಂಡಿರುತ್ತಾರೆ. ಮನಸ್ಸು ಮಾತಾಡ್ತಾ ಅದೆಲ್ಲ ಮಾತು ತುಂಬ ಅವ್ರಿಗೆ ಆದ್ರೆ
ಒಂಚಿ ಎಡ್ಡೆ ದೇವತೆ ಆದ್ರ ಒಪ್ಪುವಲ್ಗೆ ಆಂಡ ಅಲ್ಲಿ ಗರ್ವಭತ್ತೆಂಡ ಆಲೊಂದು ದುರ್ಗೆ ಆದ್ರ ಒಪ್ಪುವಲ್ಗೆ ಅಂಚಿನ ಒಂಚಿ ಪಾತ್ರ ನಮ್ಮ ಕೇಂದ್ರ ಇನಿ ಈತ ಮಲ್ಲ ಒಂಚಿ ಹೋರಾಟದ ಭಕ್ತನ ನಡಪನು ಕಾಂತಿ ಹರಿಸಿದ ಯಾನ ಕಾಣೆ ಬಂದಾಗ ಕೇಂದ್ರ ನಾನು ಚಪ್ಪೆಲ್ಲ ಬಂದ ಆತ ಹೋರಾಟ ಉಂಡ ನನ್ನ ಜೀವನದ ಇನಿ ಈ ಶಾಲೆ ನಡಪನ್ ಪಂಡ ಆತ ಸುಲಭದ ಕೆಲಸ ಆಗ್ತದೆ ಮಲಮಲ್ಲ ಕಾಸಿ ತಿನ್ನಲು ಮಲಮಲ್ಲ ಶಾಲೆ ನಡಪವರೇ ಯಾವು ತಿಂಗಳಾನಾಗ ಈತ ಫೀಸ್ ಬಂದದೆ ತಂದು ನಡಪವರೇ ಯಾವು ಆಂಡ ಈ ಜೋಕ್ಲಿನ್ ಪತ್ತೊಂದು ಈ ಜೋಕ್ಲಿನ ಸೇವೆ ಮಲ್ಪು ನಂಚಿನ ಭಾಗ್ಯದ ಏರೇಗ್ಲ ತಿಕ್ಕುಜಿ ಆಂಡ ಮಲ್ಪು ನಂಚಿನ ಧೈರ್ಯನೇ ಏರೇಗ್ಲ ಬರ್ಕುಜಿ ಬಂದಿಲ್ಲ ಇನ್ನು ಈ ಒಂಜಿ ಶಾಲೆದ ಜೋಕ್ಲಿನ್ ನಂಚುತ್ತು ಇದನ್ನ ನಮತಿ ಎಂದು ಕಣ್ಣಿನ ನೀರು ಬರ್ತೇನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇವತ್ತು ಬಹಳಷ್ಟು ಸಮಾಜ ಸೇವೆಯನ್ನ ಮಾಡಿ ಉಡುಗೈ ದಾನಿಗಳಾಗಿರುವಂತಹ ಸೌದಿ ಅರೇಬಿಯಾದಲ್ಲಿ ವಾಸ್ತವ್ಯವಿದ್ದು ಉದ್ಯಮವನ್ನ ಮಾಡಿಕೊಂಡು ಬಂದಿರುವಂತಹ ಮೇರು ವ್ಯಕ್ತಿತ್ವದ ಹೃದಯ ಶ್ರೀಮಂತಿಕೆ ಉಳ್ಳಂತಹ ವ್ಯಕ್ತಿ ಶ್ರೀಯುತ ಸತೀಶ್ ಕುಮಾರ್ ಭಜಲ್ ಅವರು ನಮ್ಮ ಸಂಸ್ಥೆಗೆ ಆಗಮಿಸ್ತಾರೆ ಅಂತ ಹೇಳುವಾಗ ನಮಗೆ ಬಹಳ ಸಂತೋಷ ಆಯಿತು. ಅಂದ್ರೆ ನಮಗೂ ನಮ್ಮ ಈ ಒಂದು ವಿಶೇಷ ಶಾಲೆಯನ್ನ ನಡೆಸಲಿಕ್ಕೆ ಏನಾದರೂ ಅವರಿಂದ ಸಹಕಾರ ಸಿಗ್ತದೆ, ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ. ಹಾಗೆ ಈ ಶಾಲೆಗೆ ಅವರು ಬಂದದ್ದು ನಮ್ಗೆ ಖಂಡಿತವಾಗಿಯೂ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಮ್ಮ ಶಾಲೆಯ ಮುಗ್ಧರಜೆಯ ಮಕ್ಕಳ ಪರವಾಗಿ ನಾವು ಒಂದು ಸಣ್ಣ ಗೌರವವನ್ನು ಅವರಿಗೆ ನಾವು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ದಯವಿಟ್ಟು ನಮ್ಮ ಈ ಒಂದು ಗೌರವವನ್ನ ತಾವು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು, ಈ ತಕ್ಕ ಹಾಗೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಈ ಒಂದು ಗೌರವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಾವು ಅವರನ್ನ ಗೌರವಿಸ್ತಾ ಇದ್ದೇವೆ.